ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣವರನ್ನ ಮಹಾನ್ ದೇಶ ಪ್ರೇಮಿ ಅಂತ ಕರಿತೀವಿ ನಾವು, ಮಹಾನ್ ಸ್ವಾತಂತ್ರ್ಯ ಪ್ರೇಮಿ ಅಂತ ಕರಿತೀವಿ. ಯುದ್ಧದಲ್ಲಿ ಸೋತು ಕಿತ್ತೂರಾಣಿ ಚೆನ್ನಮ್ಮನವರು ಬಂಧನಕ್ಕೆ ಒಳಪಡ್ತಾರೆ, ಆದರೆ ಸಂಗೊಳ್ಳಿ ರಾಯಣ್ಣ ತಪ್ಪಿಸ್ಕೊಂಡು ಕಿತ್ತೂರು ಸಂಸ್ಥಾನವನ್ನ ಬ್ರಿಟಿಷ್ನವರಿಂದ ಬಿಡುಗಡೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ಟು ಅವ್ರದೇ ಆದಂಥ ಒಂದು ಸೈನ್ಯವನ್ನು ಕಟ್ಕೊಂಡು ಹಳ್ಳಿನಲ್ಲಿರ್ತಕ್ಕಂಥ ಯುವಕರನ್ನ ಪಡೆ ಕಟ್ಕೊಂಡು ಅವರಿಗೆಲ್ಲ ತರಬೇತಿ ಕೊಟ್ಟು ಸೈನ್ಯ ಕಟ್ಟಿ ಬ್ರಿಟಿಷ್ನವರಿಗೆ ಸಿಂಹ ಸ್ವಪ್ನ ಆಗಿರ್ತಾರೆ. ಅವರು ಬದುಕಿರುವವರೆಗೂ ಕೂಡ ಬ್ರಿಟಿಷ್ನವರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ, ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹೋರಾಟವನ್ನು ಮಾಡ್ತಾರೆ. ಹಾಗಾಗಿ ಅವರು ಒಬ್ಬ ಅಪರೂಪದ ದೇಶಪ್ರೇಮಿ ಅಂತೇಳಿ ನಾವು ನೋಡಲಿಕ್ಕೆ ಸಾಧ್ಯ. ಬ್ರಿಟಿಷ್ನರ ವಿರುದ್ಧ ಗೆರಿಲ್ಲಾ ಯುದ್ಧಗಳನ್ನು ಮಾಡ್ತಾರೆ. ಅವರು ಬದುಕಿರೋವರೆಗೂ ಕೂಡ ಬ್ರಿಟಿಷ್ನವರಿಗೆ ಚಳ್ಳೆಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬ್ರಿಟಿಷ್ನವ್ರ ಕೈಲಿ ಇವರನ್ನು ಹಿಡಿಯಕ್ಕಾಗಲ್ಲ, ಅದಕ್ಕೆ ನಮ್ಮವ್ರನ್ನೇ ಉಪಯೋಗಿಸ್ಕೋತಾರೆ. ನಮ್ಮವರು ಎಲ್ಲಿ ಬರ್ತಾರೆ, ಎಲ್ಲಿ ಉಳ್ಕೋತಾರೆ, ಎಲ್ಲಿ ಸ್ನಾನ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡು ನಮ್ಮವರು ಅವರಿಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ಹೇಳ್ಬಿಡ್ತಾರೆ. ಒಂದು ಕೆರೆಯಲ್ಲಿ ಸ್ನಾನ ಮಾಡುವಾಗ ಇಷ್ಟೊತ್ತಿಗೆ ಬರ್ತಾರೆ ಕೆರೆಗೆ, ಇಷ್ಟೊತ್ತಿನಲ್ಲಿ ಸ್ನಾನ ಮಾಡ್ತಾರೆ, ನೀವು ಬಂದು ಹಿಡ್ಕೋಬೋದು. ಆಗ ಅವ್ರ ಹತ್ರ ಏನೂ ಇರಲ್ಲ. ಸ್ನಾನ ಮಾಡುವಾಗ ಖಡ್ಗ ಆಗಲಿ ಗುರಾಣಿ ಆಗಲಿ ಏನೂ ಇರೋದಿಲ್ಲ, ಆಗ ಹಿಡಿಬೋದು ಅಂತ ಹೇಳ್ಬಿಡ್ತಾರೆ ಸಂಗೊಳ್ಳಿ ರಾಯಣ್ಣ. ಹಾಗಾಗಿ ಈ ದೇಶದ್ರೋಹಿಗಳಿದಾರಲ್ಲ, ಇವ್ರನ್ನ ಉಪಯೋಗಿಸ್ಕೊಂಡೇ ಬ್ರಿಟಿಷ್ನವರು 200 ವರ್ಷಗಳ ಕಾಲ ಈ ದೇಶವನ್ನು ಆಳಿದರು. 200 ವರ್ಷ, 600 ವರ್ಷ ಮುಸಲ್ಮಾನರು ಆಳಿದ್ರು. ಯಾಕಂದರೆ ನಮ್ಮ ದೇಶದಲ್ಲಿ ಒಗ್ಗಟ್ಟಿರಲಿಲ್ಲ, ಒಬ್ಬರು ಕಂಡ್ರೆ ಒಬ್ರಿಗೆ ಆಗ್ತಿರಲಿಲ್ಲ. ಹಾಗಾಗಿ ಸುಮಾರು 600 ಜನ ರಾಜರುಗಳಿದ್ರು ಈ ದೇಶದಲ್ಲಿ. 600 ಜನ ರಾಜರುಗಳಿದ್ರು, ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರಲಿಲ್ಲ. ಸೊ ಬ್ರಿಟಿಷ್ನವರು ಸಂಗೊಳ್ಳಿ ರಾಯಣ್ಣ ಹಿಡಿಬೇಕಾದರೂ ಕೂಡ ನಮ್ಮವ್ರನ್ನೇ ಉಪಯೋಗಿಸ್ಕೊಂಡು ಮಾಡಿದ್ದು. ಇಂಥ ದೇಶದ್ರೋಹಿಗಳು ಆಗಲೂ ಇದ್ದರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ ಅಲ್ವಾ. ಇಂಥ ದೇಶದ್ರೋಹಿಗಳ ಬಗ್ಗೆ ಎಚ್ಚರವಾಗಿರಬೇಕು, ದೇಶದ್ರೋಹಿಗಳ ಬಗ್ಗೆ ಎಚ್ಚರವಾಗಿರಬೇಕು. ನಮ್ಮ ಕಾಲಿಡ್ಕೊಂಡು ಎಳೆಯೋದು ಹಿಡ್ಕೊಂಡು, ಈ ಕಾಲಿಡ್ಕ ಎಳೆಯೋರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅದೇನೇ ಆಗಲಿ ನಮ್ಮ ಸರ್ಕಾರ, ಯಾಕಂತಂದರೆ ಈ ಸಂಗೊಳ್ಳಿ ರಾಯಣ್ಣ ಜನರ ಮನಸ್ಸಿನಲ್ಲಿ ಯಾವಾಗಲೂ ಉಳಿಬೇಕು, ಎಲ್ಲ ಜನರಿಗೆ ಸ್ಫೂರ್ತಿಯಾಗಬೇಕು. ಅವರು ಅವರ ದೇಶ ಪ್ರೇಮ ನಮಗೆಲ್ಲ ಮಾದರಿ ಆಗಬೇಕು. ಅದಕ್ಕೋಸ್ಕರ ನಾನು ಸಂಗೊಳ್ಳಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಸೈನಿಕ ಶಾಲೆ ಮತ್ತು ಮ್ಯೂಸಿಯಮ್ಮು ಇವೆಲ್ಲ ಪ್ರಾರಂಭ ಮಾಡಿದ್ದೀನಿ. ಅವ್ರನ್ನ ಬ್ರಿಟಿಷ್ನವರು ನೇಣ ಹಾಕ್ಬಿಡ್ತಾರೆ ನಂದಿಗಡ ಆಲ್ದು, ಒಂದು ಆಲ್ದು ಮರಕ್ಕೆ ನೇತಾಕ್ಬಿಡ್ತಾರೆ, ಅವ್ರು ಶಿಕ್ಷೆ ಆಗ್ಬಿಡ್ತದೆ, ಅವ್ರಿಗೆ ಡೆತ್ ಪನಿಷ್ಮೆಂಟ್ ಆಗೋದು. ಇವ್ರ ಜೊತೆಗೆ ಇನ್ನೂ 6 ಜನಕ್ಕೆ ಆಗ್ತದೆ. ಸೊ ಅದರಿಂದ
ಇಂಥ ಒಬ್ಬ ವ್ಯಕ್ತಿ ದೇಶಕ್ಕೋಸ್ಕರ ಪ್ರಾಣ ತೆತ್ತಂಥ ವ್ಯಕ್ತಿ, ದೇಶಕ್ಕೋಸ್ಕರ ಪ್ರಾಣ ತೆತ್ತಂಥ ವ್ಯಕ್ತಿ. ಕಿತ್ತೂರು ಸಂಸ್ಥಾನಕ್ಕೋಸ್ಕರ ಪ್ರಾಣ ತೆತ್ತಂಥ ವ್ಯಕ್ತಿ, ಆ ವ್ಯಕ್ತಿಯನ್ನ ನಾಡಿಗೋಸ್ಕರ ಪ್ರಾಣ ತೆತ್ತಿದಾರಲ್ಲ ಅವ್ರು ನೆನ್ಕೋಬೇಕ ಬೇಡ? ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ, ಅವ್ರನ್ನ ನೆನ್ಕೊಳ್ತಕ್ಕಂಥ, ಅವ್ರನ್ನ ಜ್ಞಾಪಿಸ್ಕೊಳ್ತಕ್ಕಂಥ, ಅವರಿಂದ ಸ್ಫೂರ್ತಿ ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ನಾವು ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳಾಯ್ತು. ಈ 3 ತಿಂಗಳಲ್ಲಿ ಜನತೆಗೆ ಕೊಟ್ಟಿದ್ದಂತ ವಚನಗಳನ್ನ ಬಹುತೇಕವಾಗಿ ಈಡೇರಿಸಿದ್ದೀವಿ. ನಾವು ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಈಡೇರಿಸಿದ್ದೀವಿ. ಒಂದು ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ಬರಾಗ ಮಾಡಿಕೊಟ್ಟಿದ್ದೀವಿ. ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು. ಅದಕ್ಕೆ ನಾನು ಕಂಡ್ರೆ ಆಗಲ್ಲ, ಹೊಟ್ಟೆ ಕಿಚ್ಚು. ಈ BJP JDSನವರಿಗೆ 40 ವರ್ಷದಲ್ಲಿ ಏನು ಸಿಕ್ಕಲಿಲ್ಲ ನನಗೆ. ಈಗ ಒಂದು ಸುಳ್ಳು ಆರೋಪಗಳು ಮಾಡ್ಕೊಂಡು ಹೆಂಗಾರ ಮಾಡಿ ಸಿದ್ದರಾಮಯ್ಯ ಇರಬಾರದು, ಸಿದ್ದರಾಮಯ್ಯ ಇದು ಬಿಟ್ರೆ ಬಡವ್ರ ಪರ ಇರ್ತಾನೆ, ಬಡವ್ರಿಗೆ ಕೆಲಸ ಮಾಡ್ತಾನೆ, ರೈತರ ಪರವಾಗಿ ಕೆಲಸ ಮಾಡ್ತಾನೆ ಅಂತೇಳಿ ಹೆಂಗಾರ ಮಾಡಿ ತೆಗೆದಾಕ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಾನು ಹೇಳಿದ್ದೀನಿ ಅವರಿಗೆ, ಎಲ್ಲಿವರೆಗೆ ಕರ್ನಾಟಕದ 7 ಕೋಟಿ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಏನು ಮಾಡೋಕ್ಕಾಗಲ್ಲ ನೀವು ಅಂತ ಹೇಳ್ತೀರಿ. ಈಗ ನೀವೆಲ್ಲರೂ ನನ್ನ ಪರ ಇದ್ದೀರಿ ಅಲ್ವಾ? ಏನ್ರಿ ಕೈನೇ ಎತ್ತಲ್ವಲ್ಲ? ಸೊ ಅದರಿಂದ ಏನೇ ಆಗಲಿ ಬಡವ್ರ ಪರ ಇರ್ತೇನೆ, ಬಡವ್ರ ಪರ ನಿಲ್ತೇನೆ, ಬಡವ್ರ ಪರವಾಗಿ ಈ ಸರ್ಕಾರ ಕೆಲಸವನ್ನು ಮಾಡ್ತದೆ. ಸಂಗೊಳ್ಳಿ ರಾಯಣ್ಣು ಕೂಡ ತಾನು ಹುಟ್ಟಿದಂಥ ನಾಡಿಗೋಸ್ಕರ ಬದುಕಿದ್ದಂಥವ್ರು. ತನ್ನ ನಾಡು ಬ್ರಿಟಿಷ್ನವರ ವಶ ಆದಾಗ ಅದನ್ನು ಬಿಡಿಸಲೇಬೇಕು, ಸ್ವತಂತ್ರಗೊಳಿಸಲೇಬೇಕು ಅಂತ ಹೋರಾಟ ಮಾಡಿದವರು. ಅದಕ್ಕಾಗಿ ಪ್ರಾಣ ಕಳ್ಕೊಂಡ್ರು ಅಲ್ವಾ? ಆ ಥರ ತ್ಯಾಗ ಮನೋಭಾವ ಎಲ್ಲರಲ್ಲೂ ಕೂಡ ಬರಲಿ. ನಾವು ಹುಟ್ಟಿದಂಥ ನಾಡನ್ನು ಪ್ರೀತಿಸೋಣ, ನಾವು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಜನರನ್ನು ಗೌರವಿಸೋಣ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿ ಇವ್ರನ್ನ ಎಲ್ಲ ಕಲ್ಲೋಳಿ ಜನರ ಎಲ್ಲ ಜನರಿಗೆ ಮತ್ತು ಇಲ್ಲಿ ಸಿಗ್ತಕ್ಕಂಥ ಬೇರೆ ಬೇರೆ ಊರಿನವರು ಕೂಡ ಬಂದಿದ್ದೀರಿ, ಎಲ್ಲ ಜನರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ಸಂಗೊಳ್ಳಿ ರಾಯಣ್ಣ ಅವರ ಶುಭಾಶಯಗಳನ್ನು ನಿಮ್ಮೆಲ್ರಿಗೂ ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.